ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಫಸ್ಟ್ ನಾನ್ ಭುಷ ಆಗದು ಎಂದು ಕೈಕಟ್ಟಿ ಕುಳಿತ್ರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ರೆ ಮಾರ್ಗವು ಮುಂದೆ ಕೆಚ್ಚದೆ ಇರಬೇಕೆಂದು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಸಿನಿಮಾದ ಈ ಸಾಲುಗಳು ಪ್ರತಿಯೊಬ್ಬರಿಗೂ ಹೊಸ ಕೆಲಸ ಅಥವಾ ಚಾಲೆಂಜಿಂಗ್ ಕೆಲಸಗಳನ್ನ ಮಾಡಬೇಕು ಅಂದ್ಕೊಳ್ಳುವಾಗ ಸ್ಫೂರ್ತಿ ಕೊಡುತ್ತೆ ಹಾಗೆ ಇವತ್ತು ನಾನು ಹೇಳೋಕೆ ಬಂದ ವ್ಯಕ್ತಿಗೂ ಇದೇ ಸಾಲುಗಳು ಆಯಿತು ಅನಿಸುತ್ತೆ ಅದಕ್ಕೆ ಆತ ತಾನೇ ಪೊಲೀಸರಂತೆ ಕೆಲಸ ಮಾಡಿದ್ದಾನೆ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾನೆ ಕೊನೆಗೆ ಪೊಲೀಸರನ್ನೇ ಎದುರಿಸಿ ಎಫ್ಐಆರ್ ಆರ್ ಕೂಡ ಮಾಡಿಸಿದ್ದಾನೆ ಈ ವ್ಯಕ್ತಿಯ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಈ ವಿಡಿಯೋವನ್ನು ಎಂಡ್ವರೆಗೂ ನೋಡಿ ಜೊತೆಗೆ ಮೊದಲಿಗೆ ಈ ಸಿ ಟಿವಿ ವಿಡಿಯೋಗಳನ್ನು ನೋಡಿ ನೋಡಿದ್ರಲ್ಲ ಇತ್ತೀಚೆಗೆ ಎಲ್ಲರ ಬಳಿಯೂ ಎ ಟಿ ಎಂ ಇರುತ್ತೆ ಇರಲೇಬೇಕು ಯುವಕರೇನೋ ಮೊಬೈಲ್ಗಳಲ್ಲಿ ಆ್ಯಪ್ಗಳನ್ನು ಬಳಸಿ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಾರೆ ಆದರೆ ಸ್ವಲ್ಪ ವಯಸ್ಸಾದವರು ಕಡಿಮೆ ಎಜುಕೇಶನ್ ಇರೋರು ಎ ಟಿ ಎಂಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಇಂಥವರನ್ನೇ ಟಾರ್ಗೆಟ್ ಮಾಡೋ ಖದೀಮರು ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಹೀಗೆ ಅವರನ್ನ ಯಾಮಾರಿಸಿ ಎ ಟಿ ಎಂ ಕಾರ್ಡ್ಗಳನ್ನು ಬದಲಾಯಿಸಿ ಬಿಡ್ತಾರೆ ಈ ಸಿ ಟಿವಿಯಲ್ಲಿ ನೋಡ್ತಿರೋರಲ್ಲಿ ವೈಟ್ ಶರ್ಟ್ ಹಾಕೊಂಡಿದ್ದಾರಲ್ಲ ಅವರೇ ಸದ್ಯ ವಂಚನೆಗೆ ಒಳಗಾಗಿರೋದು ಹೆಸರು ಕೆಂಪಣ್ಣ ಈ ಕೆಂಪಣ್ಣ ಮಾಗಡಿ ರಸ್ತೆಯ ನಿವಾಸಿ ಸೇಲ್ಸ್ಮೆನ್ ಆಗಿರುವ ಇವರು ಆಗಸ್ಟ್ ಐದನೇ ತಾರೀಕು ಮಧ್ಯಾಹ್ನ ಸುಮಾರು ಒಂದು ಮೂವತ್ತಕ್ಕೆ ಬಿಎಎಲ್ನಲ್ಲಿರೋ ಎಟಿಎಂ ಮುಂದಕ್ಕೆ ಹೋಗಿ ಹಣ ಡ್ರಾ ಮಾಡ್ತಿರ್ತಾರೆ ಆದರೆ ಅವರಿಗೆ ಹಣ ಬರೋದಿಲ್ಲ ಇದನ್ನೇ ನೋಡ್ತಾ ಕೈನಲ್ಲಿ ಎ ಟಿ ಎಂ ಕಾರ್ಡ್ ಹಿಡ್ಕೊಂಡು ಯಾರನ್ನ ಮಿಕಾ ಮಾಡೋದು ಅಂತ ಕಾಯ್ತಾ ಇದ್ದ ಹೆಲ್ಮೆಟ್ ದಾರಿ ಕೆಂಪಣ್ಣ ಮೇಲೆ ಕಣ್ಣು ಹಾಕ್ತಾನೆ ಅವರಿಗೆ ಸಹಾಯ ಮಾಡೋ ನೆಪದಲ್ಲಿ ಬಂದವನು ಮೂರು ಸಾವಿರ ಹಣವನ್ನ ವಿತ್ಡ್ರಾ ಮಾಡಿ ಕೊಡ್ತಾನೆ ಅವರು ಆ ಕಡೆ ಹಣ ಎಣಿಸಬೇಕಾದ್ರೆ ಇವನು ಸೈಲೆಂಟ್ ಆಗಿ ಎ ಟಿ ಎಂ ಬದಲಾಯಿಸ್ತಾನೆ ಅವನು ಕೊಟ್ಟ ಕಾರ್ಡ್ನ ತಗೊಂಡು ಕೆಂಪಣ್ಣ ಮನೆಗೆ ಹೋಗ್ತಾರೆ ಎರಡು ದಿನ ಆದಮೇಲೆ ಮೊಬೈಲ್ಗಳಿಗೆ ಮೆಸೇಜ್ ಬರೋಕೆ ಶುರುವಾಗುತ್ತೆ ಶಾಪಿಂಗ್ ಮಾಲ್ ಹೋಟೆಲ್ ವಿವಿಧ ಎ ಟಿ ಎಂಗಳಲ್ಲಿ ಸುಮಾರು ಎಂಬತ್ತೊಂಬತ್ತು ಸಾವಿರದ ಆರ್ನೂರ ಅರವತ್ತೆರಡು ರೂಪಾಯಿ ಕಟ್ ಆಗಿರುತ್ತೆ ಕೂಡಲೇ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೆಂಪಣ್ಣ ಕೈಗೆ ಬರುತ್ತೆ ಕೂಡಲೇ ಗಾಬರಿಯಾದ ಕೆಂಪಣ್ಣ ಎ ಟಿ ಎಂ ಬ್ಲಾಕ್ ಮಾಡಿಸ್ತಾರೆ ಅಷ್ಟಕ್ಕೆ ಅವರು ಸುಮ್ಮನ ಆಗೋದೇ ಇಲ್ಲ ಪೊಲೀಸರಿಗೆ ದೂರು ನೀಡೋ ಬದಲು ತಮ್ಮಿಂದಲೇ ಎಷ್ಟು ಸಾಧ್ಯನೋ ಅಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋಕೆ ಮುಂದಾಗ್ತಾರೆ ಇವರ ಎ ಟಿ ಎಂ ಬಳಸಿ ಎಲ್ಲೆಲ್ಲಿ ಹಣ ತೆಗೆಯಲಾಗಿದೆ ಅನ್ನೋ ಹಿಸ್ಟ್ರಿ ಸಿಕ್ಕಿತ್ತೋ ಅಲ್ಲೆಲ್ಲ ಹೋಗಿ ಸಿಸಿಟಿವಿ ಟಿವಿ ಫೋಟೋಗಳನ್ನ ಕಲೆಕ್ಟ್ ಮಾಡ್ತಾರೆ ಅದನ್ನ ತಗೊಂಡು ಸೀದಾ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋಕೆ ಮುಂದಾಗ್ತಾರೆ ಆದರೆ ಪೊಲೀಸರು ಆಗ ದೂರು ತಗೊಳ್ಳದೆ ಸತಾಯಿಸಿದ್ದಾರೆ ಅಂತ ಕೆಂಪಣ್ಣ ಆರೋಪಿಸಿದ್ದಾರೆ ಆಮೇಲೆ ಡಿ ಸಿ ಪಿ ಮತ್ತು ಕಮಿಷನರ್ ಹತ್ರ ಹೋಗ್ತೀನಿ ಅಂತ ಕೆಂಪಣ್ಣ ಹೇಳ್ತಿದ್ದಂತೆ ಇಪ್ಪತ್ತೇಳನೇ ತಾರೀಖಿನಂದು ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದೇನೇ ಇಲ್ಲಿ ಈ ವ್ಯಕ್ತಿ ಪೊಲೀಸರಿಗಿಂತಾನೂ ಮುಂಚೆನೇ ತನ್ನ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದ್ದ ಪರಿ ನಿಜಕ್ಕೂ ಮೆಚ್ಚುವಂಥದ್ದು ಅಲ್ವಾ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ